ಸೂರ್ಯೋದಯಕ್ಕೆ ಮುಂಚಿನ ರಾತ್ರಿಯ ಕೊನೆಯ ಪಾದವನ್ನು ಬ್ರಹ್ಮ ಮುಹೂರ್ತ ಎಂದು ಪರಿಗಣಿಸುತ್ತಾರೆ ಭೂಮಿಯ ಜೊತೆ ಸೂರ್ಯ ಮತ್ತು ಚಂದ್ರನ ಸಂಬಂಧ ಹೇಗಿದೆ ಎಂದರೆ ಈ ಸಮಯದಲ್ಲಿ ಮಾನವರಲ್ಲಿ ಕೆಲವು ದೈಹಿಕ ಬದಲಾವಣೆಗಳು ಸಂಭವಿಸುತ್ತದೆ ಮುಹೂರ್ತ ಎಂದರೆ ಸೃಷ್ಟಿಕರ್ತನ ಸಮಯ ನೀವೇ ಸ್ವತಃ ನಿಮ್ಮನ್ನು ಸೃಷ್ಟಿಸಿಕೊಳ್ಳಬಹುದಾದ ಸಮಯವಿದು ಬೆಳಿಗ್ಗೆ ಈ ಸಮಯದಲ್ಲಿ ನಿಮಗೆ ನೀವೇ ಸ್ವತಃ ಸೃಷ್ಟಿಕರ್ತರಾಗುತ್ತೀರಿ ಆದ್ದರಿಂದ ನಿಮ್ಮ ಜೀವನವನ್ನು ನೀವು ಬಯಸಿದ ರೀತಿಯಲ್ಲಿ ನಿರ್ಮಿಸಿಕೊಳ್ಳಬಹುದು ಮುಂಜಾನೆ ಪ್ರಾಣವಾಯು ನಿಸರ್ಗದಲ್ಲಿ ಪ್ರಬಲವಾಗಿರುತ್ತದೆ ಹಾಗೂ ಅದು ಅತ್ಯಂತ ಪವಿತ್ರವಾಗಿರುತ್ತದೆ ಬೆಳಗ್ಗಿನ ವಾತಾವರಣದಲ್ಲಿ ಆಕ್ಸಿಜನ್ನ ಪ್ರಮಾಣ ಹೆಚ್ಚಾಗಿರುವುದರಿಂದ ನಮ್ಮಲ್ಲಿ ಪ್ರಾಣಶಕ್ತಿ ಜಾಗೃತವಾಗುತ್ತದೆ ಅದನ್ನು ಪ್ರಾಣಲಿಂಗವೆನ್ನಬಹುದು ಪ್ರಾಣಲಿಂಗವು ಜಾಗೃತಪಡಿಸಿಕೊಂಡವರಿಗೆ ಶರೀರದ ದೈಹಿಕ ಮಾನಸಿಕ ಭಾವನಾತ್ಮಕ ರೋಗಗಳನ್ನು ತಡೆಗಟ್ಟುವಂತಹ ಒಂದು ಅದ್ಭುತವಾದ ಶಕ್ತಿ ಮನುಷ್ಯರಲ್ಲಿ ಬರುತ್ತದೆ ಮನುಷ್ಯರು ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಆರೋಗ್ಯವಾಗಿರಬೇಕು ಅಂದರೆ ಮನುಷ್ಯ ಸ್ಟ್ರಾಂಗ್ ಆಗಿರಬೇಕು ಸ್ಟ್ರಾಂಗ್ ಆಗಿ ಇರಬೇಕು ಅಂದರೆ ಮುಂಜಾನೆ ಬ್ರಹ್ಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ದೆ ಎಚ್ಚರಗೊಳ್ಳಬೇಕು ಎಚ್ಚರಗೊಂಡ ತಕ್ಷಣ ಸಾತ್ವಿಕವಾಗಿ ಒಳ್ಳೆಯ ಸಂಕಲ್ಪ ಮಾಡಿಕೊಂಡರೆ ನಿಮ್ಮ ಸಂಕಲ್ಪ ಯೂನಿವರ್ಸಲ್ ಎನರ್ಜಿಗೆ ರೀಚ್ ಆಗುತ್ತದೆ ನಮ್ಮ ಸಂಕಲ್ಪ ಯೂನಿವರ್ಸಲ್ ಎನರ್ಜಿಗೆ ರೀಚ್ ಆದರೆ ಯೂನಿವರ್ಸಲ್ ಎನರ್ಜಿ ನಮಗೆ ಸಪೋರ್ಟ್ ಮಾಡುತ್ತದೆ ಆ ಸಮಯದಲ್ಲಿ ರೀಚ್ ಆಗುವುದಕ್ಕೆ ಕಾರಣವೇನೆಂದರೆ ಆ ಸಮಯದಲ್ಲಿ ಥಾಟ್ ಪ್ರೊಸೀಜರ್ ಯೂನಿವರ್ಸಲ್ನಲ್ಲಿ ಕಡಿಮೆ ಇರುತ್ತದೆ ಆದ ಕಾರಣ ನೀವು ಅಂದುಕೊಂಡಿದ್ದು ಯೂನಿವರ್ಸ್ ಜೊತೆ ಬೇಗ ಸಿಂಕ್ ಆಗಿ ಆ ಸಮಯದಲ್ಲಿ ಅದ್ಭುತವಾಗಿರುವಂತಹ ವಿಶ್ವಶಕ್ತಿ ನಿಮಗೆ ಸಪೋರ್ಟ್ ಮಾಡುತ್ತದೆ ಹೀಗೆ ನಡೆಯುವುದರಿಂದ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ಖಂಡಿತ ಬದಲಾಗುತ್ತದೆ ಹಾಗೂ ನಿಮ್ಮ ಆರೋಗ್ಯ ಬಲಿಷ್ಠವಾಗುತ್ತದೆ ಇದರಿಂದ ನೀವು ಯಾವುದೇ ಕಾರ್ಯವನ್ನು ಸುಲಭವಾಗಿ ಮಾಡಿ ಮುಗಿಸಬಹುದು ನಿಮಗೆ ಯಾವುದೇ ಸಮಸ್ಯೆ ಅಥವಾ ಖಾಯಿಲೆ ಇದ್ದರೆ ಮುಂಜಾನೆ ಬೇಗ ಇಳುವ ಅಭ್ಯಾಸ ಮಾಡಿಕೊಂಡರೆ ಖಾಯಿಲೆ ಅತಿ ಬೇಗ ಕಡಿಮೆಯಾಗುತ್ತದೆ ಅಷ್ಟು ಅದ್ಭುತವಾದ ಶಕ್ತಿ ಪ್ರಕೃತಿಯಲ್ಲಿ ಇರುತ್ತದೆ ಇದನ್ನು ನಾವು ಬಳಸಿಕೊಂಡರೆ ನಮ್ಮ ಜೀವನ ಖಂಡಿತ ಉತ್ತಮವಾಗಿರುತ್ತದೆ ನಿಮ್ಮ ದೇಹಕ್ಕೆ ವಿಶ್ವಶಕ್ತಿ ಪೂರ್ತಿ ಆವರಿಸಬೇಕು ಎಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಯೋಗ ಮಾಡುವುದರಿಂದ ಶರೀರವು ನರಜನ್ಮದಿಂದ ಹರಜನ್ಮವಾಗಿ ಪರಿವರ್ತನೆಯಾಗುತ್ತದೆ ಎಲ್ಲ ಯೋಗಗಳಿಗಿಂತ ಶಿವಯೋಗ ಅದ್ಭುತವಾಗಿದೆ ಇಡೀ ಶರೀರ ಅಮೃತಮಯವಾಗುವಂತೆ ಅನುಭವವಾಗುತ್ತದೆ ಮುಂಜಾನೆ ಬೇಗ ಎಳೆದೇ ಇರುವುದರಿಂದ ದೇಹದಲ್ಲಿರುವ ಮಾನಸಿಕ ಶಕ್ತಿ ಕುಗ್ಗುತ್ತದೆ ಹಾಗೂ ಶರೀರದಲ್ಲಿ ವ್ಯಾಧಿ ಕ್ಷಮತ್ವ ಕುಗ್ಗಿ ಶರೀರದಲ್ಲಿ ಜೀವಶಕ್ತಿಯ ಕೊರತೆ ಉಂಟಾಗುತ್ತದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ